నమస్కారం బాస్ వెల్కమ్ త్రీ ఫుల్ సీజన్ రివ్యూకి ఎలా స్వాగత ಪ್ಲೇ ಆಫ್ಸ್ ಅಂತ ಕ್ವಾಲಿಫೈ ಆಗಿದ್ದಂತೂ ಆಯಿತು ನಾಲ್ಕು ಟೀಮು ಫಸ್ಟ್ ಫೇಸ್ನ ರಿವ್ಯೂ ಮಾಡಿದ್ದೆ ಫಸ್ಟ್ ಅಲ್ಲಿ ಆಲ್ಮೋಸ್ಟ್ ಎಲ್ಲಾರು ಏಳು ಮ್ಯಾಚ್ ಕಂಪ್ಲೀಟ್ ಆದ್ಮೇಲೆ ಹೇಳಿದ್ದೆ ಇವರು ಇವರು ಕ್ವಾಲಿಫೈ ಆಗುವಂಥ ಸಾಧ್ಯತೆ ನನಗೇನೋ ಜಾಸ್ತಿ ಕಾಣಿಸ್ತಾ ಇದೆ ಅಂತ ಸೊ ಹಾಫ್ ಸೀಸನ್ ಕೂಡ ರಿವ್ಯೂ ಮಾಡಿದೆ ಇವಾಗ ಫುಲ್ ಸೀಸನ್ ರಿವ್ಯೂ ಮಾಡುವಂಥ ಸಮಯ ಎಲ್ಲಾರ್ದು ಹದಿನಾಲ್ಕು ಮ್ಯಾಚ್ ಕಂಪ್ಲೀಟ್ ಆದಮೇಲೆ ಪಾಯಿಂಟ್ಸ್ ಟೇಬಲ್ ಅಬಿಯಸ್ ಎಲ್ಲರೂ ನೋಡುತ್ತಾರೆ ಪಾಯಿಂಟ್ಸ್ ಟೇಬಲ್ ಏನೂ ಮ್ಯಾಟ್ರಾಗೋದಿಲ್ಲ ನೋಡಿದ್ರು ಅಷ್ಟೇ ಬಿಟ್ಟರು ಅಷ್ಟೇ ಆದರೂ ಕೂಡ ಡಿಸ್ಲೈಬ್ ಮಾಡ್ತೀನಿ ನೋಡ್ತಾ ಇರಬಹುದು ಪಾಯಿಂಟ್ಸ್ ಟೇಬಲ್ನ ಸೊ ನಾನು ಹಾಫ್ ಫೇಸ್ ಅಲ್ಲಿ ಎಲ್ಲಾರು ಏಳು ಮ್ಯಾಚ್ ಆದಾಗ ಯಾರು ಕ್ವಾಲಿಫೈ ಆಗಬಹುದು ಅಂತ ಅಂತ ಹೇಳಿದ್ದೆ ಅಂತಂದರೆ ಜಿ ಟಿ ಆಗುತ್ತೆ ಅಂತ ಹೇಳಿದೆ ಸಿ ಎಸ್ ಕೆ ಆಗುತ್ತೆ ಅಂತ ಹೇಳಿದೆ ಆರ್ ಸಿ ಬಿ ಆಗುತ್ತೆ ಅಂತ ಹೇಳಿದೆ ಆರ್ ಸಿ ಬಿ ಟಾಪ್ ಟೂಲ್ ಅಂತೂ ಆಗೋದಿಲ್ಲ ಆದರೆ ತರ್ಡ್ ಫೋರ್ತ್ ಸ್ಟಾರ್ಟಲ್ಲಿ ಆಗೋದು ಅಂತ ಹೇಳಿದೆ ಬಟ್ ಚಾನ್ಸಸ್ ಇತ್ತು ನಮ್ಮ ಆರ್ ಸಿ ಬಿಗೆ ಅದು ಯೂಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಅಷ್ಟೇ ನಮ್ಮ ಆರ್ ಸಿ ಬಿ ಜೊತೆಗೆ ಇನ್ನೊಬ್ರು ಕ್ವಾಲಿಫೈ ಆಗುತ್ತೆ ಅಂತ ಹೇಳಿದ ಯಾವುದು ಎಲ್ ಎಸ್ ಸಿ ಪಂಜಾಬ್ ಕಿಂಗ್ಸ್ ಕ್ವಾಲಿಫೈ ಆಗುತ್ತೆ ಅಂತ ಹೇಳಿದೆ ಸೊ ಪಂಜಾಬ್ ಕಿಂಗ್ಸ್ ಅಂತೂ ಕೆಲ ಬಟಮಲ್ಲೇ ಕಚ್ಕೊಂಡ್ಬಿಟ್ರೆ ಸೊ ಎಲ್ ಎಸ್ ಸಿ ಕ್ವಾಲಿಫೈ ಆಗುತ್ತೆ ಅಂತ ಹೇಳಿರಲಿಲ್ಲ ಜೊತೆಗೆ ಇವರು ಕೂಡ ಕ್ವಾಲಿಫೈ ಆಗ್ತಾರೆ ಅಂತ ಹೇಳಿಲ್ಲ ಮುಂಬೈ ಇಂಡಿಯನ್ಸ್ ಕೂಡ ಕೆಳಗಡೆ ಉಳ್ಕೋಬಹುದು ಅಂತ ಹೇಳಿದೆ ಯಾಕಂದರೆ ಫಸ್ಟ್ ಪೇಸಲ್ಲಿ ಅಷ್ಟೊಂದು ಚೆನ್ನಾಗಿ ಸ್ಟಾರ್ಟ್ ಮಾಡಿರಲಿಲ್ಲ ಮುಂಬೈ ಇಂಡಿಯನ್ಸು ಕೂಡ ಯಾಕಂದರೆ ಸ್ಟಾರ್ಟಿಂಗ್ ಮ್ಯಾಚಸ್ ಸುಮಾರು ಸೋತ್ಕೊಂಡು ಬಂದಿದ್ರು ಸೊ ಎಲ್ ಎಸ್ ಸಿ ಕೂಡ ಅಷ್ಟೊಂದೇ ಹೆವಿ ಕನ್ವಿನ್ಸಿಂಗಾಗಿ ಒಟ್ನಲ್ಲಿ ಕನ್ವಿನ್ಸಿಂಗ್ ಆಗಿ ಇದ್ದರು ಬಟ್ ಹೆವಿ ಆಗಿ ಕಾಣಿಸ್ತಿರಲಿಲ್ಲ ಫಸ್ಟ್ ಪೇಸಲ್ಲಿ ಸೊ ಬಟ್ ಆದರೂ ಕೂಡ ಇವರು ಕ್ವಾಲಿಫೈ ಆಗಿದ್ರೆ ಆರ್ ಸಿ ಬಿ ಅದ ಚಾನ್ಸ್ ಅಂತೂ ಇತ್ತು ಅಂತ ಇನ್ಫ್ಯಾಕ್ಟ್ ಚಾನ್ಸ್ ಅಂತೂ ಇತ್ತು ಪಂಜಾಬ್ ಚಾನ್ಸ್ ಇತ್ತು ಬಟ್ ಅವ್ರು ಕರೆಕ್ಟಾಗಿ ಆಪರ್ಚುನಿಟಿ ಗ್ರ್ಯಾಬ್ ಮಾಡ್ಕೊಂಡಿಲ್ಲ ಅಂತಾನೆ ಹೇಳಬೇಕು ನಮ್ಮ ಆರ್ ಸಿ ಬಿ ಆಪರ್ಚುನಿಟಿ ಮುಂಬೈ ಇಂಡಿಯನ್ಸ್ಗೂ ಇರಲಿಲ್ಲ ಜೊತೆಗೆ ರಾಜಸ್ಥಾನ್ ರಾಯಲ್ಸ್ಗೂ ಕೂಡ ಇರಲಿಲ್ಲ ಆರ್ ಸಿ ಬಿ ಲಾಸ್ಟ್ ಮ್ಯಾಚ್ ಸೋಲೋದ್ರ ಮೂಲಕ ಹೊರಗಡೆ ಉಳಿದ್ರು ಅಷ್ಟೇ ಅದೆಲ್ಲ ಗೊತ್ತಿರೋ ವಿಚಾರಣೆ ಮ್ಯಾಮ್ ಇವಾಗ ಮ್ಯಾಟ್ರಿಕ್ ಭಾಗವ್ರು ಒಂದೊಂದು ಟೀಮು ಯಾವ ಯಾವ ತರ ಆಡಿದಾರೆ ಫಸ್ಟ್ ಟೀಮು ಗುಜರಾತ್ ಟೈಟನ್ಸು ಅವನ ಅಜ್ಜಿ ಬಲೇ ಕನ್ವಿನ್ಸಿಂಗ್ ಇವ್ರ ತರ ಕನ್ವಿನ್ಸಿಂಗು ಬೇರೆ ಯಾರೂ ಆಡಿಲ್ಲ ಈ ಸೀಸನ್ ಅಲ್ಲಿ ಗೊತ್ತಿಲ್ಲ ಈ ಸೀಸನ್ ಇವ್ರು ಟ್ರೋಫಿ ಮತ್ತೆ ಒಳಗೂ ಓಡಿಬಹುದು ಹೇಳಲಿಕ್ಕೆ ಯಾಕಂದರೆ ಯಾಕಂದ್ರೆ ಆ ರೇಂಜಿಗೆ ಮಸ್ತಾಗಿ ಆಗಿ ಆಡ್ತಾ ಇದ್ದಾರೆ ನೋಡಿ ನೋಡಿ ಯಾವ ಥರ ಅಂತ ರನ್ ರೇಟ್ ವಿಚಾರದಲ್ಲಿ ಆಗಿರ್ಬೋದು ನಂಬರ್ ಆಫ್ ಮ್ಯಾಚ್ ವಿನ್ಸ್ ವಿಚಾರದಲ್ಲಿ ಆಗಿರ್ಬೋದು ಸೊ ಡಾಮಿನೇಷನ್ ಅಂತ ತೋರಿಸಿದ್ರೆ ಹತ್ತು ಮ್ಯಾಚ್ ಗೆಲ್ಲೋದು ಅಂತಂದ್ರೆ ಏನು ಸುಮ್ಮನೆ ಮಾತಾ ಲಾಸ್ಟ್ ಸೀಸನ್ ಯಾವ ಥರ ಡಾಮಿನೇಷನ್ ಹತ್ ತೋರಿಸಿರುವ ಸಿಮಿಲರ್ ಆಗಿ ಅದೇ ತರ ಡಾಮಿನೇಷನ್ ತೋರಿಸಿದ್ರೆ ಇದೇನೋ ಒಂದು ಸೀಸನ್ ಅಲಗ್ ಬಲಕ್ ಆಗ್ಬಿಡ್ಬೋದು ಅಂತ ನಾವು ಅಂದ್ಕೊಂಡಿರ್ಬೋದು ಬಟ್ ಬ್ಯಾಕ್ ಟು ಬ್ಯಾಕ್ ಈ ತರ ಪ್ರದರ್ಶನ ಕೊಡ್ತಾ ಇದ್ದಾರೆ ಅಂತಂದರೆ ಸೊ ಇವ್ರ ಟೀಮಲ್ಲಿ ಅದ್ ಏನೋ ಇದೆ ಅಂತಲೇ ಅರ್ಥ ಸಿ ಎಸ್ ಕೂಡ ಅಷ್ಟೇ ಬ್ಯಾಕ್ ಟು ವೇ ದೇ ಬಿಲಾಂಗ್ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗಿದ್ದಾರೆ ಇದು ಬೈ ಡಿಫಾಲ್ಟ್ ಆಗಬೇಕು ಸಿ ಎಸ್ ಕೆ ಬಟ್ ಲಾಸ್ಟ್ ಸೀಸನ್ ಎಲ್ಲ ಡಿಸಾಸ್ಟರ್ ಆಗೋಗ್ಬಿಟ್ಟಿದ್ರು ಸೊ ಈ ಸೀಸನ್ ಮತ್ತೆ ಅವರು ಎಲ್ಲಿರಬೇಕು ಅಲ್ಲಿಗೆ ಬಂದಿದ್ರು ಯಾಕಂದ್ರೆ ಕನ್ಸಿಸ್ಟೆಂಟ್ ಆಗಿ ಮೋಸ್ಟ್ ನಂಬರ್ ಆಫ್ ಟೈಮ್ಸ್ ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿದ್ದಾರೆ ಸಿ ಎಸ್ ಕೆ ಅವ್ರು ಇಲ್ಲದಂಗೆ ಒಂಥರ ಪ್ಲೇ ಆಫ್ಸ್ ಇರೋದೇ ಇಲ್ಲ ಅಂತ ಹೇಳಬೇಕು ಸಿ ಎಸ್ ಕೆ ಕ್ವಾಲಿಫೈ ಆಗಿದ್ರೆ ಜೊತೆಗೆ ಎಲ್ ಎಸ್ ಅವರು ಕೂಡ ಕ್ವಾಲಿಫೈ ಆಗಿದೆ ಅವರು ಕೂಡ ಲಾಸ್ಟ್ ಲಾಸ್ಟ್ ಮುಮೆಂಟ್ಲಿ ಸಕ್ಕಾಗಿ ಮ್ಯಾಚ್ಗಳನ್ನ ಗೆದ್ಕೊಂಡ್ ಬಂದ್ರು ಸ್ವಾಧೀನ ಕ್ವಾಲಿಫೈ ಆಗಿರೋದು ಅದೇ ಒಂದು ಮೂರು ಮ್ಯಾಚ್ ಸ್ವಲ್ಪ ಮಧ್ಯದಲ್ಲಿ ಮೀಟರ್ ಆಫ್ ಮಾಡ್ಕೊಂಡಿದ್ರು ಅದನ್ನು ಬಿಟ್ಟು ಅಂದರೆ ಕನ್ವಿನ್ಸಿಂಗ್ ಆಗಿ ಆಡ್ಬಿಟ್ಟು ಕ್ವಾಲಿಫೈ ಆಗಿದ್ದಾರೆ ಚೆನ್ನಾಗಿ ಆಡಿದಾರೆ ಕೆ ಎಲ್ ರಾಹುಲ್ ಅವರ ಆಬ್ಸೆನ್ಸ್ ಅಲ್ಲಿ ಕೃನಾಲ್ ಅವರ ಕ್ಯಾಪ್ಟನ್ಸಿಲಿ ಕಮ್ ಬ್ಯಾಕ್ ಮಾಡಿದ್ರು ಅಂತಾರೆ ಖುಷಿ ಪಡಬೇಕಷ್ಟು ಲಕ್ನೋ ಸೂಪರ್ ಜೈನ್ಸ್ ಅವರು ಮುಂಬೈ ಇಂಡಿಯನ್ಸ್ ಬಗ್ಗೆ ಅಂತೂ ಕೇಳಂಗಿಲ್ಲ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಕೊಟ್ಟರು ಫಸ್ಟ್ ಫೇಸ್ ಅಲ್ಲಿ ಸ್ವಲ್ಪ ಮ್ಯಾಚ್ಗಳನ್ನ ಸೋತರು ಬಟ್ ಸೆಕೆಂಡ್ ಫೇಸಲ್ಲಿ ಆ ಚೇಸ್ ಡೌನ್ ಮಾಡ್ಕೊಂಡು ಏನು ಏನು ಹೊಡೆದ್ರು ಇನ್ಫ್ಯಾಕ್ಟ್ ನೆನ್ನೆನೂ ಕೂಡ ಚೇಸ್ ಡೌನ್ ಮಾಡ್ಬಿಟ್ಟು ಹೊಡ್ದಿದ್ದೇನೆ ಸೊ ಯೂಸ್ ಟಾರ್ಗೆಟ್ಗಳನ್ನ ಚೇಸ್ ಧೋನ್ ಮಾಡ್ಬಿಟ್ಟು ಹೋಗಿದ್ದಿಲ್ಲ ಸೊ ಇದೇ ಅವರ ಮೈನ್ ಸ್ಟ್ರೆಂತು ಸೊ ಸಖತ್ ಚೇಸ್ಗಳನ್ನ ಮಾಡಿದರೆ ಸೊ ಅದರಿಂದ ಅವ್ರು ಈ ಪೊಸಿಷನ್ ಇರೋದು ನಾಲ್ಕನೇ ಪೊಸಿಷನಲ್ಲಿ ಐದನೇ ಪೊಸಿಷನ್ ರಾಜಸ್ಥಾನ್ ರಾಯಲ್ಸು ರನ್ ರೇಟಲ್ಲಿ ಮೇಲ್ಗಡೆ ಬಂದಿದಷ್ಟೇ ಆ ಒಂದೇ ಒಂದು ಮ್ಯಾಚ್ ಆ ಒಂದೇ ಒಂದು ಮ್ಯಾಚ್ ಅವರಿಗೆ ಔಟ್ ಮಾಡ್ತಾ ಇರುತ್ತೆ ಈ ಸೀಸನಲ್ಲಿ ಅದೇ ಸ್ಯಾಂಡಿ ಅವರ ಲಾಸ್ಟ್ ಓವರ್ ಲಾಸ್ಟ್ ಬಾಲ್ ನೋ ಬಾಲ್ ಹಾಕೋದಲ್ಲ ಸೊ ಆ ಮ್ಯಾಚ್ ಅವ್ರಿಗೆ ಇದ್ದಿತ್ತು ಅಂದರೆ ಮುಂಬೈ ಇಂಡಿಯನ್ಸ್ ಇವತ್ತು ಕ್ವಾಲಿಫೈ ಆಗ್ತಿರ್ಲಿಲ್ಲ ರಾಜಸ್ಥಾನ್ ರಾಯಲ್ಸ್ ಕ್ವಾಲಿಫೈ ಆಗಿರೋರು ಇರ ಚಿಕ್ಕ ಚಿಕ್ಕ ಮ್ಯಾಟರ್ ಆಗೋದು ಸೊ ಒಂಥರ ನೋಡಿ ಕಂಪ್ಲೀಟ್ಲಿ ಟೋರ್ನಮೆಂಟ್ಗೆ ಟೋರ್ನಮೆಂಟ್ ರಾಜಸ್ಥಾನ್ ರಾಯಲ್ಸ್ಗೆ ತೊಗೊಂಡ್ಬಿಡ್ತು ಆ ಒಂದೇ ಒಂದು ನೋ ಬಾಲ್ ಅಂತ ಹೇಳ್ಬೋದು ಚೆನ್ನಾಗೇ ಆಡಿದಾರೆ ಅವರು ಕೂಡ ಥ್ರೂ ಔಟ್ ಟೋರ್ನಮೆಂಟ್ ಹೌದು ಸ್ವಲ್ಪ ಜಾಸ್ ಬಡ್ಲಾ ಅವರು ಬ್ಯಾಟಿಂದ ರನ್ಸ್ ಬಂದಿಲ್ಲ ಆಗಿದ್ರೆ ಸೊ ಅದು ಬಿಟ್ಟು ಅಂದರೆ ಒಳ್ಳೆ ಕನ್ವಿನ್ಸಿಂಗ್ ಆಗೇನೆ ಆಡಿದ್ದಾರೆ ಆರ್ ಸಿಬಿ ಕೂಡ ಒಂದು ನಿಂಚಿಗೆ ಚೆನ್ನಾಗೇ ಆಡಿದರೆ ಅದಕ್ಕೋಸ್ಕರ ಮಧ್ಯದಲ್ಲಿ ಪಾಯಿಂಟ್ಸ್ ಟೇಬಲ್ ರಾಜಸ್ಥಾನ್ ರಾಯಲ್ಸ್ ಮತ್ತೆ ಆರ್ ಸಿ ಬಿ ಇವರು ಕರೆಕ್ಟಾಗಿ ಒಂದೇ ಥರನೇ ಆಡಿದಾರೆ ಅಂತ ಹೇಳಬೇಕು ರನ್ ರೇಟ್ ವಿಚಾರದಲ್ಲಿ ಆಗಿದೆ ಅಷ್ಟೇನೆ ಸೊ ಅದಾದ್ಮೇಲೆ ಕೆ ಆರ್ ಸೊ ಇವರು ಕೂಡ ಅಷ್ಟೇನೆ ಒಂದು ಎರಡು ಮ್ಯಾಚ್ ಒಂದು ಎರಡು ಮೂರು ಮ್ಯಾಚ್ ಇನ್ಫ್ಯಾಕ್ಟ್ ಅನ್ಬಿಲಿವೆಬಲ್ ಮ್ಯಾಚಸ್ನೆಲ್ಲ ಗೆದ್ದು ಸೊ ಒಂಥರ ಹಿಸ್ಟ್ರಿ ಕ್ರಿಯೇಟ್ ಎಲ್ಲ ಮಾಡ್ಬಿಟ್ರು ಅಂತ ಹೇಳ್ಬೇಕು ಲಾಸ್ಟ್ವೆಲ್ ರಿಂಕು ಸಿಂಗ್ ಎಸ್ಪೆಷಲಿ ಇನ್ಫ್ಯಾಕ್ಟ್ ಲಾಸ್ಟ್ ಮ್ಯಾಚ್ ಇವರು ಸೋತಿದ್ದು ಜಸ್ಟ್ ಒಂದೇ ಒಂದು ರನ್ನಿಂದ ಸೊ ಕ್ಲೋಸ್ ಕ್ಲೋಸ್ ಬಂದ್ಬಿಟ್ಟು ಸೋತಿದ್ದಾರೆ ಆಲ್ಮೋಸ್ಟ್ ಇವರು ಕೂಡ ಚೆನ್ನಾಗೇ ಆಡಿದ ಏನು ವರ್ಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ರೆ ಕಳಪೆ ಪ್ರದರ್ಶನ ಕೊಟ್ಟಿದ್ರೆ ಈ ಸೀಸನ್ಲಿ ಅಂತ ಆಗೋದಿಲ್ಲ ಇವರು ಕೂಡ ಚೆನ್ನಾಗೇ ಆಡಿದ್ರೆ ಆಕ್ಚುಲಿ ಸೀಸನ್ ಸ್ಟಾರ್ಟಿಂಗಲ್ಲಿ ಹೇಳಿದೆ ಕೆ ಆರ್ ಅಂತ ಕ್ವಾಲಿಫೈ ಅವರು ಯಾರು ಕ್ವಾಲಿಫೈ ಆದರು ಅಂತ ಸೊ ಆಯಿತು ಕ್ವಾಲಿಫೈ ಆ ಪಂಜಾಬ್ ಕಿಂಗ್ಸ್ ಮೇಲೆ ಹೆವಿ ಎಕ್ಸ್ಪೆಕ್ಟೇಷನ್ ಇತ್ತು ಇವರು ಎಕ್ಸ್ಪೆಕ್ಟೇಷನ್ಗೆ ರೀಚ್ ಮಾಡುವಂತ ಪರ್ಫಾಮೆನ್ಸ್ ಅಂತ ಕೊಟ್ಟಿಲ್ಲ ಒಂಥರ ಡುಬಾಕ್ ತರ ಆಡಿದಾರೆ ಅಂತ ಹೇಳಬೇಕು ಪಂಜಾಬ್ ಕಿಂಗ್ಸ್ ಮೇಲೆ ನಾನೇನೋ ಅನ್ಕೊಂಡಿದೆ ಪಂಜಾಬ್ ಕಿಂಗ್ಸ್ ಅಜ್ಜಿ ನೆಕ್ಸ್ಟ್ ಲೆವೆಲ್ ಇದೆ ಇವರು ಟೀಮ್ ಅಂತ ಬೇರೆ ಅವ್ರಿಗೆ ಕಂಪೇರ್ ಅನ್ನೋ ಇನ್ಫ್ಯಾಕ್ಟ್ ನಮ್ಮ ಆರ್ ಸಿ ಬಿಸ್ ಮಸ್ತಾಗಿದೆ ಅಂತ ಹೇಳಿದೆ ಪಂಜಾಬ್ ಕಿಂಗ್ಸ್ ಟೀಮು ಆನ್ ಪೇಪರ್ ಮಾತ್ರ ನೋಡೋಕೆ ಚೆನ್ನಾಗಿತ್ತು ಅಷ್ಟೇ ಇವರ ಟೀಮ್ ಪಫಾರ್ಮೆನ್ಸ್ ವೈಸ್ ಒಂಥರ ಆರ್ಡಿನರಿ ಪರ್ಫಾರ್ಮೆನ್ಸ್ ಕೊಟ್ಟರು ಬಿಲೋ ಆರ್ಡಿನರಿ ಅಂತಲೇ ಹೇಳಬೇಕು ಇವ್ ಇರೋ ಟೀಮ್ ನೋಡುತ್ತೆ ಅಂತಂದ್ರೆ ಆಮೇಲೆ ಡಿ ಸಿ ಕೂಡ ಒಂದು ರೇಂಜ್ ಗೆ ಫಸ್ಟ್ ಫೇಸ್ ಅಂತ ಉಡಾಯಿಸ್ಕೊಂಡ್ಬಿಟ್ಟಿದ್ರು ಸೆಕೆಂಡ್ ಫೇಸ್ ಒಂದು ಸ್ವಲ್ಪ ಕಮ್ ಬ್ಯಾಕ್ ಮಾಡಿದ್ರು ಅಷ್ಟೇ ಸೊ ಡೇವಿಡ್ ವಾರ್ನರ್ ಅವರ ಕ್ಯಾಪ್ಟನ್ಸಿಲಿ ಇನ್ಫ್ಯಾಕ್ಟ್ ರಿಷಬ್ ಅಂತ ನಿಂತಿತ್ತು ಅಂದ್ರೆ ಈ ಪಾಯಿಂಟ್ಸ್ ಟೇಬಲ್ ಅವ್ನಿಗೆ ನೋಡೋಕ ಸಿಗ್ತಿಲ್ಲ ಅಂತ ಕಾಣಿಸುತ್ತೆ ಬೇರೆ ಏನಾದ್ರು ವೇರಿಯೇಷನ್ ಆಗ್ತಿತ್ತು ಅಟ್ಲೀಸ್ಟ್ ಮಿಡಿಲ್ ಬಂದು ನಿಂತ್ಕೊತಿದ್ರು ಅಂತ ಕಾಣಿಸುತ್ತೆ ಬಾಟಮ್ ಅಂತೂ ಪಕ್ಕ ಕಚ್ಕೊಂತಿಲ್ಲ ಡಿ ಸಿ ಸುಮಾರು ಆಲ್ಮೋಸ್ಟ್ ಒಂದು ಎರಡು ಮೂರು ವರ್ಷ ಆಯ್ತು ಅಂತ ಕಾಣಿಸುತ್ತೆ ಡಿ ಸಿನ ನ ಈ ಪೊಸಿಷನ್ ನೋಡ್ಬಿಟ್ಟು ನಂಬರ್ ಟೆನ್ನು ನೈನು ಇರೋ ಪೊಸಿಷನ್ ನೋಡೋದೇ ಇಲ್ಲ ಇನ್ಫ್ಯಾಕ್ಟ್ ಎರಡು ಟೀಮ್ ಹೋಗಿ ಬಂದಿರೋದು ಹಿಂದೆ ಎಲ್ಲ ಎಂಟಿ ಟೀಮ್ ಇರ್ತಿತ್ತು ಯಾವಾಗಲೂ ಸೆವೆನ್ ಏಯ್ಟ್ ಪೊಸಿಷನಲ್ಲೇ ನೋಡ್ತಾಯಿದ್ವಿ ಸಿನ ಸೊ ಆ ಥರ ಆಗೋಗ್ಬಿಟ್ಟಿದೆ ಅಷ್ಟೇ ಸಿನಾರಿಯೋ ಈ ಸೀಸನಲ್ಲಿ ಸನ್ರೈಸಸ್ ಅಂತೂ ಕೇಳೋಂಗೇ ಇಲ್ಲ ಡಿಸಾಸ್ಟರ್ ಮೇಲೆ ಡಿಸಾಸ್ಟರ್ ಬ್ಯಾಕ್ ಟು ಬ್ಯಾಕ್ ಸೀಸನ್ ಡಿಸಾಸ್ಟರ್ ಅವನ ಅಜ್ಜಿ ಅದೇನೇ ಮಾಡ್ಕೊಳ್ಳಿ ನೀವು ಅದೇನೇ ತೊಗೊಳ್ಳಿ ಕಾವ್ಯ ಅಂಬರವ್ರ್ ಇದು ಏನೇ ಆಪ್ಷನ್ ಅದು ಏನೇ ಟರ್ನ್ಔಟ್ ಟ್ವಿಸ್ಟ್ ಮಾಡಿಕೊಂಡು ಎಂತೆಂಥ ಪುಡಾಂಗ್ ಪ್ಲೇಯರ್ನ ತೊಗೊಂಡ್ರು ಕೂಡ ಇವ್ರಿಗೆ ಅದೆಂತ ಸಹ ವರ್ಕೌಟ್ ಆಗ್ತಾ ಇಲ್ಲ ಮಾರ್ಕ್ ಬೇರೆ ಕ್ಯಾಪ್ಟನ್ ಆಗಿ ತೊಗೊಂಡ್ಬಂದಿದ್ರು ಅದೇನೋ ಸನ್ರೈಸಸ್ ಈಸ್ಟರ್ನ್ ಕ್ಯಾಪ್ನ ಸೌತ್ ಆಫ್ರಿಕನ್ ಲೀಗಲ್ಲಿ ಗೆಲ್ಸಿರೋ ಮಾತ್ರಕ್ಕೆ ತಗೊಂಬಂದು ಕ್ಯಾಪ್ಟನ್ ಅಂತ ಇಟ್ಟರು ಅವರೇನು ಏಟೆಗೆ ಆಡಲಿಲ್ಲ ಡಿಸಾಸ್ತರ್ ಅಂದರೆ ಡಿಸಾಸ್ತರ್ ಅಷ್ಟೇ ಸನ್ ರೈಸಸ್ ಹೈದ್ರಾಬಾದ್ ಅಂತೂ ಸೊ ಅಲ್ಟಿಮೇಟ್ಲಿ ಚೆನ್ನಾಗಿ ಆಡಿರುವಂಥ ನಾಲ್ಕು ಟೀಮ್ಗಳು ಕ್ವಾಲಿಫೈ ಆಗಿದ್ದಾವೆ ಒಂದು ಸ್ವಲ್ಪ ಫೀಲ್ಸ್ ಬ್ಯಾಡವುದು ಅಂತಂದರೆ ಆರ್ ಆರ್ಗೆ ಆರ್ ಸಿ ಬಿಗೆ ಒಂದು ಸ್ವಲ್ಪ ಫೀಲ್ಸ್ ಬೇಡ ಯಾಕೆಂದರೆ ಚಿಕ್ಕ ಚಿಕ್ಕ ಎಲಿಮೆಂಟ್ಗಳಿಂದ ಮಿಸ್ಟೇಕ್ನ ಮಾಡಿಕೊಂಡು ಕ್ವಾಲಿಫೈ ಆಗದೆ ಇರೋ ಥರ ಆಗಿರೋದು ಸೊ ಡಿಸರ್ವಿಂಗ್ ಏನೇ ಕ್ವಾಲಿಫೈ ಆಗೋದಕ್ಕೆ ಆರ್ ಸಿ ಬಿ ಮತ್ತು ಆರ್ ಆರು ಬಟ್ ಏನೂ ಮಾಡೋಕ್ಕಾಗೋದಿಲ್ಲ ರನ್ ಡೇಟ್ ಮ್ಯಾಟ್ರಿಗೆ ಬರೋದಾಗಿರ್ಬೋದು ಎಮ್ ಐ ಚೆನ್ನಾಗಿ ಆಡಿರೋದಾಗಿರ್ಬೋದು ಸೊ ಮ್ಯಾಟ್ರಿಗ್ ಬಂದ್ಬಿಟ್ಟು ಗೆದ್ದಿದ್ದಾರೆ ಅಷ್ಟೇ ಸೊ ನಾಲ್ಕು ಟೀಮ್ಗಳಿದೆ ಡಿಸರ್ವಿಂಗ್ ಏನೇ ಕ್ವಾಲಿಫೈ ಆಗೋದಕ್ಕೆ ನಿಮ್ಮ ಅನಿಸಿಕೆ ಏನು ಯಾರ್ಯಾರು ಕ್ವಾಲಿಫೈ ಆಗೋದಕ್ಕೆ ಡಿಸರ್ವಿಂಗ್ ಇದ್ರು ಇಸಿದ್ರಲ್ಲಿ ಕ್ವಾಲಿಫೈ ಆಗೋಕ್ಕಾಗಿಲ್ಲ ಕಾಮೆಂಟ್ ಸೆಕ್ಸ್ ಕಾಮೆಂಟ್ ಮಾಡಿ ತಿಳಿಸಿ ಸಿಗೋಣ ಬಾ